ಗೂಂಡಾ ಮಗ ಮೊಹಮ್ಮದ್ ನಲಪಾಡ್ನನ್ನ ಕಳೆದ ಹಲವಾರು ಪ್ರಕರಣಗಳಲ್ಲಿ ಬಚಾವ್ ಮಾಡಿದ್ದ ಶಾಸಕ ಹ್ಯಾರಿಸ್ ಇದೀಗ ಪುತ್ರನ ಪುಂಡಾಟಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕ್ಷಮೆ ಕೇಳಿದ ಘಟನೆ ನಡೆದಿದೆ. ಮಗನ ಕೃತ್ಯದಿಂದ ಸರ್ಕಾರಕ್ಕಾಗಲಿ ಪಕ್ಷಕ್ಕಾಗಲಿ ಮುಜುಗರವಾಗಿದ್ರೆ ಕ್ಷಮೆ ಇರಲಿ, ಆಗಿದ್ಯೋ ಆಗಿಲ್ವೋ ಅವ್ರಿಗೆ ಬಹುಶಃ ಡೌಟ್ ಇರಬೇಕು, ಬಟ್ ಅದು ಜನ ಡಿಸೈಡ್ ಮಾಡ್ತಾರೆ. ಒಂದು ಕಡೆ ಇರಲಿ, ತಪ್ಪಾಗಿದೆ, ತಪ್ಪಿಗೆ ಶಿಕ್ಷೆ ಆಗಲಿ. ಘಟನೆ ಬಳಿಕ ಮಗ ನನಗೂ ಸಿಗಲಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಅವನು, ಹೇಳದೇ ಇದ್ರೆ ಅವತ್ತೇ ಸರೆಂಡರ್ ಮಾಡಿಸ್ಬಿಡ್ತಿದ್ದೆ ಅನ್ನೋ ಒಂದು ಮಾತನ್ನು ಶಾಸಕ ಹ್ಯಾರಿಸ್ ಸದನದಲ್ಲಿ ಹೇಳಿದ್ದಾರೆ. ನನ್ನ ಸ್ಥಿತಿ ಯಾವ ತಂದೆಗೂ ಬರದೇ ಇರಲಿ ಅಂತ ಶಾಸಕ ಹ್ಯಾರಿಸ್ ಅವರು ಹೇಳಿದ್ದಾರೆ. ನಿಜ ಹ್ಯಾರಿಸ್ ಅವರೇ, ನಿಮ್ಮ ಸ್ಥಿತಿ ಯಾರಿಗೂ ಬರಬಾರ್ದಾಗಿತ್ತು. ಹಿಂದಿನ ಘಟನೆಗಳಲ್ಲಿ ನೀವು ಫಸ್ಟ್ ಘಟನೆ ನಡೆದಾಗಲೇ ಇಂಥ ಮನಸ್ಥಿತಿಗೆ ಬಂದಿದ್ದಿದ್ರೆ, ಅವನು ಸರೆಂಡರ್ ಮಾಡಿಸ್ಬೇಕು ಅಂತ ಅಂದುಕೊಂಡಿದ್ದಿದ್ರೆ ಬಹುಶಃ ಈ ರೀತಿ ಆಗ್ತಾ ಇರಲಿಲ್ವೇನೋ, ವಿ ಡೋಂಟ್ ನೋ. ಆದರೆ ಅನೇಕ ಘಟನೆಗಳಲ್ಲಿ ಮಗನ ಹೆಸರು ಬಂದ ಹೊರತಾಗಿಯೂ ನೀವು ಅವನನ್ನು ಸೇಫ್ ಮಾಡಿದ್ರಿ. ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಬಹುಶಃ ನೀವು ಸೇಫ್ ಮಾಡಿರಬೇಕು. ಬಟ್ ಈಗ ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ಆಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀರಿ, ಫೈನ್. ನನ್ನ ಕಡೆ ಇಂಥದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ಣಿಮಾ ದಾಸ್ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಮೊಹಮ್ಮದ್ ಭಯ್ಯ, ಆಮೇಲೆ ಏನಾದ ಮೊಹಮ್ಮದ್ ಭಯ್ಯ? ಸೊ ಆಮೇಲೆ ಏನಾಯ್ತು, ನಾನು ಪೊಲೀಸ್ ಸ್ಟೇಷನ್ ಹೊರಡೋ ಟೈಮಲ್ಲಿ ಅವ್ರು ಆಗ್ಲೇ ಹೇಳಿದ್ರು, ಏ ಜಾಕೆಟ್ ಯಾಕೆ, ಫೈನ್ ಮಾತಾಡ್ತೀನಿ. ಇದೀಗ ಏನು ಹ್ಯಾರಿಸ್ ಅವರು ಸದನದಲ್ಲಿ ಕ್ಷಮೆ ಕೇಳಿದ್ದಾರೆ, ನಾಡಿನ ಜನತೆಯ ಕ್ಷಮೆ, ಏನು ಮಾತಾಡಿದ್ರು ನೋಡೋಣ. ಸಂದರ್ಭ ಸಮಯ ಒಂದೊಂದ್ಸರಿ ಈ ತರ ಆಗುತ್ತೆ. ನನ್ನಿಂದ ಈ ಸದನಕ್ಕೆ, ನನ್ನ ಸರ್ಕಾರಕ್ಕೆ ಈ ಏನಾದರೂ ಗೌರವಕ್ಕೆ ಇದಾಗಿದ್ರೆ ನಾನು ತಮ್ಮೆಲ್ಲರಲ್ಲಿ ಕ್ಷಮೆಯನ್ನ ಕೇಳ್ತೀನಿ. ಹಾಗೆ ಪತ್ರಕರ್ತರು ಕೂಡ, ಏನು ಘಟನೆ ನಡೆದೋಗಿದೆ ಅದು ನೇರವಾಗಿ ನನಗೆ ಇದಿರುವಂಥದ್ದಲ್ಲ, ಅಲ್ಲಿ ಜನ ಸೇರಿದಾಗ ಆಗಿದೆ. ಐ ಆಮ್ ಸಾರಿ ಫಾರ್ ದಟ್ ಆಲ್ಸೋ ಟು ದ ಜರ್ನಲಿಸ್ಟ್, ಯಾಕೆಂದ್ರೆ ಅವರು ನೀವು ನಾವು ಎಲ್ಲ ಸೇರಿಕೊಂಡು ಸಂವಿಧಾನವನ್ನ ಹಾಗೂ ಪ್ರಜಾಪ್ರಭುತ್ವವನ್ನ ಕಾಪಾಡಬೇಕಾಗಿರುವಂಥವ್ರು. ಅಷ್ಟೇ, ಒಂದೇನೆಂದ್ರೆ ಚುನಾವಣೆ ಹತ್ರ ಬರುವಾಗ ಇದನ್ನ ಬಹಳ ಇದು ಮಾಡುವಂಥದ್ದನ್ನ ನಾವು ಮಾಡಿಕೊಂಡು, ನಾನು ಈ ಕಡೆ ಇದ್ದೀನಿ ನೀವು ಆ ಕಡೆ ಇದ್ದೀರಾ, ನಾವೆಲ್ಲರೂ ಜನರ ಹತ್ರನೇ ಹೋಗ್ಬೇಕು ಮತ್ತೆ ಇಲ್ಲಿಗೆ ಬರ್ಬೇಕಾದ್ರೆ. ಅದಕ್ಕೆ ಏನಾದರೂ ಹೇಳೋದು ಮಾಡೋದು ನಾವು ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಸರ್. ನಾವು ತಪ್ಪು ಆಗಿರೋದು, ಯಾರು ತಪ್ಪಾಗಿದ್ರು ಶಿಕ್ಷೆ ಆಗಲಿ, ನಾವು ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಇಲ್ಲಿ. ನಾನು ಅದನ್ನ ಬಹಳ ಅವತ್ತೇ ಹೇಳಿದ್ದೀನಿ. ನನ್ನ ಮಗ 40 ಗಂಟೆ ಆಯ್ತು ಅಂತ ವಿರೋಧ ಪಕ್ಷ ನಾಯಕರು ಹೇಳಿದ್ರು. ಅವನ್ ಸ್ವಿಚ್ ಆಫ್, ನಾನು ಬೈದು ಅವನಿಗೆ ಹೊಡಿಯಕ್ ಹೋದಾಗ ಅವನು ಸ್ವಿಚ್ ಆಫ್ ಮಾಡಿ ಹೋಗ್ಬಿಟ್ಟ. ನನ್ನ ಕೈಗೆ ಸಿಕ್ಕಿಲ್ಲ, ಸಿಕ್ಕಿದ್ರೆ ಆಗ್ಲೇ ನಾನು ಸ್ಟೇಷನ್ಗೆ ಸರೆಂಡರ್ ಮಾಡಿಸ್ತಾ ಇದ್ದೆ. ಅದಾದ್ಮೇಲೆ ಸಿಕ್ಕಿದ ತಕ್ಷಣ ಸ್ಟೇಷನ್ಗೆ ನಾನೊಬ್ಬ ಜವಾಬ್ದಾರಿಯಲ್ಲಿರುವಂತ ಒಬ್ಬ ಸದಸ್ಯನಾಗಿ ಆಗ್ಲೇ ಅವನ್ನ ನಾನು ಸರೆಂಡರ್ ಮಾಡಿಸಿದ್ದೀನಿ. ನಮ್ಮ ಸರ್ಕಾರ ಕೂಡ ಯಾವುದೇ ತರದ ಒಂದು ಒತ್ತಡವನ್ನ ಹಾಕ್ತೇನೆ, ನಾನು ಸರೆಂಡರ್ ಮಾಡಿಸಿ ಕಾನೂನು ಏನಿದೆ ಎಲ್ರಿಗೂ ಕಾನೂನು ನ್ಯಾಯ ಒದಗಿಸ್ಲಿ, ಮುಂದಿನ ಪೀಳಿಗೆನ ನಾವು ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗುವಂತ ಜವಾಬ್ದಾರಿ ಕೂಡ ನಮ್ಗಿದೆ. ಸೊ ಇದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ಮಾತು ಏನಾದ್ರೂ ಹೇಳಿದ್ರೆ ವಾಪಸ್ ತಗೊಳಕ್ ಯಾರ ಕೈಯಿಂದಾನು ಆಗಲ್ಲ. ಮನಸ್ಸು ಎಲ್ರದೂ ನೋವಾಗ್ತದೆ ಅಧ್ಯಕ್ಷರೇ. ನಾವು ಶವ ಇಟ್ಕೊಂಡು ಅದನ್ನ ಮತ್ತೆ ಮತ್ತೆ ಚಾಕುವಲ್ಲಿ ಚುಚ್ಚೋದು ಒಳ್ಳೇದಲ್ಲ. ತಪ್ಪಾಗಿದೆ, ತಪ್ಪನ್ನ ಕ್ಷಮಿಸಿ ಮುಂದಕ್ಕಾಗದೇ ಇರಲಿ. ಯಾವುದೇ ತಂದೆಗೆ ನನ್ನ ಸ್ಥಾನದಲ್ಲಿ ಬರಬಾರ್ದು ಅಂತ ಕೂಡ ಆ ಭಗವಂತ ನಮ್ಮನ್ನ ಏನು ಕ್ರಿಯೇಟ್ ಮಾಡಿದಾನೆ ಆ ಕ್ರಿಯೇಟರ್ ಹತ್ರ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈಗ